ಇವಾಗ ನಾವು ಕೆಂಪೇಗೌಡರು ಕೆಲಸ ಮಾಡುವಾಗಲೂ ಸಾಕಷ್ಟು ಸಮಸ್ಯೆ ಅನುಭವಿಸಿದ್ವಿ. ದೇವಸ್ಥಾನ ಕಟ್ಟಿಬಿಟ್ಟು ಒಂದು 11 ಕೇಸ್ ಹಾಕ್ಸ್ಕೊಂಡ್ವಿ. ಕೇಸೇ ಇಲ್ಲ, ಅರೆಸ್ಟ್ ಮಾಡಿದ್ಮೇಲೆ 11 ಕೇಸ್ ಹಾಕಿದ್ರು. ಆ ಸಂದರ್ಭನ ದೇವಸ್ಥಾನ ಉದ್ಘಾಟನೆ ಮಾಡಬಾರ್ದು ಅಂತ ಕೊಟ್ಟಂಥ ನೋವುಗಳು, ಆಮೇಲೆ ಅದು ನಾವು ಯಾರಿಗೂ ವಿರೋಧ ಇಲ್ಲದೇ ಇದ್ರೂ ನಾಳೆ ಈ ಮನುಷ್ಯ ಇಷ್ಟು ಜನ ಹಾಕ್ಕೊಂಡು ಕೆಲಸ ಮಾಡಿದ್ರೆ ನಾಳೆ ನಮ್ಗೆ ಎದುರಾಳಿ ಆಗ್ತಾನೆ ಅಂತೇಳಿ ನಮ್ಮ ಕಲ್ಪನೆಗೂ ಇಲ್ಲದಂಥ ಅವರ ಮನಸ್ಥಿತಿ ಇದ್ವಲ್ಲ, ಅವತ್ತು ಎಷ್ಟು ನೋವು ಕೊಡ್ತು ಅನ್ನೋದು ಭಾಳ ಮುಖ್ಯವಾದ ವಿಚಾರ. ಇವೆಲ್ಲ ಕಾಲಘಟ್ಟದಲ್ಲಿ ನಾನು ಎಲ್ಲರೂ ಹೇಳ್ತೀನಿ. ಈಗ ವಿಧಾನಸೌಧಕ್ಕೆ ಕರೆಸೋರು, ಅವತ್ತು ನಮ್ಗೆ ಯಾರೇನು ಕರ್ಕೊಂಡು ಹೋಗೋರಿಲ್ಲ. ವಿಧಾನಸೌಧದಲ್ಲಿ ಪೊಲೀಸರು ಇರ್ತಾರೆ, ಇವ್ನು ಕರೆದ್ರೆ ಬರೋಲ್ಲ ಅಂದ್ಬಿಟ್ಟು ವಿಧಾನಸೌಧಕ್ಕೆ ಟೈಮ್ ಕೊಡೋರು. ಅಲ್ಲಿ ಯಾರನ್ನೋ ಕರ್ಕೊಂಡು ಅಲ್ಲಿಂದ ಒಳಗೆ ಹೋದರೆ ನಾಳೆಗೆ ಬಾ ನಾಳೆಗೆ ಬಾ ಅನ್ನೋರು. ಅಲ್ಲಿ ಏನೇನು ಮಾಡಿದೆ, ಅಲ್ಲಿ ಏನೇನು ಗಲಾಟೆ ಆಯಿತು, ಅದಾದಮೇಲೆ ಏನಾಯಿತು, ಎಲ್ಲ ಇದೆಲ್ಲ ಭಾಳ ವಿಷಯಗಳು ಸಾಕಷ್ಟಿದೆ. ನಂದು ಒಂದೀಡ್ಗ ಇದೆಲ್ಲ, 1001 ಈಡ್ಗ ಯಾಕಂದ್ರೆ ಇನ್ನೊಂದು 10 ಕಾಯಿ ಉಳ್ಕತ್ತವ, ಹಂಗಿದೆ ನನ್ನ ಸ್ಟೋರಿ. ಹಾಗಾಗಿ ಎಲ್ಲ ಮಾಡೋಣ, ನಿಮ್ಮೆಲ್ಲರೂ ಸಹಕಾರ ಇರಲಿ. ನಾನು ಸತ್ಯ ಘಟನೆಗೆ ಅದನ್ನು ಮುಂದಾಗಿದ್ದೀನಿ. ಯಾವುದೇ ವಿರೋಧ ಆಗಲಿ, ಪರ ಬರಲಿ, ಸಂತೋಷ ಜೈಕಾರ ಇರಲಿ, ನಾನು ಏನು ಅದನ್ನು ಮಾಹಿತಿ ಕೊಡಬೇಕು ಅದು ಪೂರ್ಣವಾಗಿ ಕೊಡ್ತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.